ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಿಮ್ಮ ಮೋರಿಗಳನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರಿ? ಅದು ನಾನು ಎಲ್ಲ ಎತ್ತುಗಳು ಅಷ್ಟೇ, ನಮ್ಮ ರಾಮ ಲಕ್ಷ್ಮಣ ಅವು ಅಂತೂ ಇವತ್ತುವರೆಗೂ ಮೆರವಣಿಗೆಗಳಾಗ ಒಂದು ಮಗು ನಿಂಗೆ ಅಂದಿಲ್ಲ. ಅವು ಹೆಂಗೆ ಅಂದ್ರೆ ಆ ಎತ್ತು ನೋಡಿದ್ರೆ ಭಯ ಆತದೆ, ಅಷ್ಟು ಗಾತ್ರ ಎತ್ತು. ಒಬ್ಬೊಂದು ಮಗುನು ಇವತ್ತಿಗೆ ಒಂದು ಕುಂಭಾಗಲಿ ಕಾಲಾಗಲಿ ಹಿಂಗೆ ಅಂದಿಲ್ಲ ಎತ್ತು. ಅಷ್ಟೇ ಸಾಧು, ಬ್ಯಾಂಡ್ ಸೆಟ್ ಬಂದಾಯ್ತಂದ್ರೆ ಅವ್ಗೆ ಗೊತ್ತು ಇವತ್ತು ನಾವು ಎಲ್ಲ ಹೋಗ್ಬೇಕು ಅಂತ. ಅಷ್ಟು ನಾಜೋಕಾಗಿರೋ ಎತ್ತುಗಳವು, ಇವತ್ತಿಗೆ ಒಬ್ರು ತೊಂದರೆ ಮಾಡಿಲ್ಲ. ಹೋಗಿದ್ದ ಊರುಗಳಲ್ಲೆಲ್ಲ ಹೆಸರುಗಳು ತಂದು ಕೊಟ್ಟವೆ. ಇವತ್ತು ಆ ಅಪ್ಪನ ಸೇವೆ ಮಾಡಿರ್ತಾನೆ ಇವತ್ತು ನನಗೆ ಈ ಪುಣ್ಯ ಈ ಭಾಗ್ಯ, ಅದು ಬಿಟ್ಟು ಬೇರೆ ಏನು ಇಲ್ಲ. ಅದಕ್ಕೆ ಈ ಬಸವಣ್ಣ ಸೇವೆ ಯಾರೇ ಆಗಲಿ ಯೂತ್ಸ್ ನಾನು ಹೇಳೋದೊಂದು, ಇವಾಗಂತೂ ನೀವೇ ನೋಡ್ಬೋದು ಎಷ್ಟು ಜನ ಇದ್ರ ಮೇಲೆ ಆಸಕ್ತಿ ಮಾಡ್ತಾವ್ರೆ. ಆಮೇಲೆ ಸೆಲೆಬ್ರಿಟೀಸ್ ಮೇಯ್ನ್ ಆಗಿ ನನಗೆ ಸುಮಾರು ಕಾಲ್ಸ್ ಬಂದವೆ, ಸೆಲೆಬ್ರಿಟೀಸ್ ನಮಗೊಂದು ಜೋರಡಿ ಕೊಡಿಸಿ ನಾವು ನನ್ನ ಫಾರ್ಮ್ ಹೌಸಲ್ಲಿ ಇಡಬೇಕು ಅಂತ ಸುಮಾರು ಎಮ್ ಎಲ್ ಎಗಳು. ನಾನು ಹೊರಗಡೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಸುಮಾರು ಎಮ್ ಎಲ್ ಎಗಳಿಗೆಲ್ಲ ನಾನು ದನ ಕೊಟ್ಟಿದ್ದೀನಿ ಕೊಡಿಸಿದ್ದೀನಿ. ಇವಾಗ ಇದು ಇನ್ನೂ ಜಾಸ್ತಿ ಆಗಿ ನಾನು ಸಿ ಎಮ್ ಅವ್ರಕ್ಕೆ ಒಂದು ಮನವಿ, ಈ ಎಮ್ ಪಿ ಎಲೆಕ್ಷನ್ಗಳೆಲ್ಲ ಆದಮೇಲೆ ನಮ್ಮ ಕೆಂಪೇಗೌಡ ಏರ್ಪೋರ್ಟಲ್ಲಿ ನಮ್ಮ ಹಳ್ಳಿಕಾರ ಪ್ರತಿಮೆ ಒಂದು ಮಾಡಬೇಕು. ಯಾಕಂತಂದರೆ ಇಡೀ ನಮ್ಮ ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ ನಮ್ಮ ಹಳ್ಳಿಕಾರು. ಯಾವುದೋ ಸಬ್ ಬ್ರೀಡ್ ಅಂತಂದ್ರೆ ಒಂದು ತಾಯಿ ಮೂಲದಿಂದ ಬಂದಿರತಕ್ಕಂಥ ಒಂದು ಸಬ್ ಬ್ರೀಡ್ನ ತಮಿಳ್ನಾಡಲ್ಲಿ ಅಷ್ಟು ಕೊಂಡಾಡ್ತಾರೆ, ಅಷ್ಟು ಸಂಭ್ರಮ ಮಾಡ್ತಾರೆ ಕಾಂಗಾಯಂನ, ಅದನ್ನ ಪ್ರತಿಮೆನ ಇವತ್ತು ತಮಿಳ್ನಾಡು ಇದರಲ್ಲಿ ಇಟ್ಟವ್ರೆ ಏರ್ಪೋರ್ಟಲ್ಲಿ. ಯಾಕೆ ನಮ್ಮ ಹಳ್ಳಿಕಾರನ್ನ ಇಡಬಾರ್ದು ಅಲ್ವಾ? ಅದಕ್ಕೆ ಬಸವಣ್ಣ ಸೇವೆ ಯಾರೇ ಮಾಡಲಿ, ಯಾವುದೇ ಪಕ್ಷ ಬರಲಿ, ನಮ್ಗೇನು ರಾಜಕೀಯ ನಮ್ಗಿಂತವರೆ ಅಂಥವ್ರೆ ಯಾರು ಫೇವರು ಅಲ್ಲ, ನಾನು ಯಾರು ಆಪೋಸಿಟು ಅಲ್ಲ, ನಮ್ಗೆ ಬೇಕಾಗಿಲ್ಲ. ಬಟ್ ಯಾರೋ ನಮ್ಮ ಮುಂದಕ್ಕೆ ಅದನ್ನು ಒಂದು ಮಾಡಬೇಕು ಅಂತ ನನಗೆ ಆಸೆ, ಅದು ಮಾಡಿಸ್ತೀನಿ.